ಪ್ರಿಯ ವಿದ್ಯಾರ್ಥಿಗಳೇ ಇಂದು ನಾವು ಮೂರನೇ ತರಗತಿಯ ಕನ್ನಡ ಪಠ್ಯ ಪುಸ್ತಕದ ಎರಡನೆಯ ಪಾಠ ನನ್ನ ಕನಸು ಈ ಪಾಠದ ಒಂದು ಸಾರಾಂಶವನ್ನು ಕುರಿತು ಅಧ್ಯಯನ ಮಾಡೋಣ ವಿದ್ಯಾರ್ಥಿಗಳೇ ಈ ಹಿಂದಿನ ಒಂದು ಅವಧಿಯಲ್ಲಿ ಈ ಪಾಠಕ್ಕೆ ಸಂಬಂಧಿಸಿದ ಪದಗಳ ಅರ್ಥ ಟಿಪ್ಪಣಿ ಹಾಗೂ ಈ ಪಾಠವನ್ನು ಸರಳವಾಗಿ ಹಾಗೂ ಸ್ಪಷ್ಟವಾಗಿ ಓದುವುದನ್ನು ನಾವು ನೋಡಿದ್ದೇವೆ ಈಗ ಈ ಪಾಠದ ಒಂದು ಸಾರಾಂಶ ಒಂದು ದಟ್ಟವಾದ ಕಾಡು ವಿಶಾಲ ಪ್ರದೇಶದಲ್ಲಿ ಬೆಳೆದಿರುವ ಎತ್ತರವಾದ ಮರ ಗಿಡಗಳು ಮರಗಳನ್ನು ಬಳಸಿ ಮುಗಿಲೆತ್ತರಕ್ಕೆ ಹಬ್ಬುತ್ತಿರುವ ಬಳ್ಳಿಗಳು ಹಸಿರಿನ ನಡುವೆ ಬಣ್ಣದ ಚಿತ್ತಾರ ಮೂಡಿಸಿರುವ ಹೂ ಹಣ್ಣುಗಳು ದುಂಬಿಯ ಝೇಂಕಾರ ಪಕ್ಷಿಗಳ ಕಲರವ ನಡುವೆ ತೇಲಿ ಬರುತ್ತಿರುವ ಕೋಗಿಲೆಯ ಧ್ವನಿ ಜುಳು ಜುಳು ಹರಿಯುತ್ತಿರುವ ಝರಿಯನಿನಾದ ಇಂತಹ ಸುಂದರ ಪರಿಸರವು ಪ್ರಾಣಿ ಪಕ್ಷಿಗಳಿಗೆ ನೆಮ್ಮದಿಯ ಆಶ್ರಯ ತಾಣವಾಗಿತ್ತು ಪ್ರಿಯ ವಿದ್ಯಾರ್ಥಿಗಳೇ ಒಂದು ದಟ್ಟವಾದ ಕಾಡು ಇತ್ತು ಆ ಕಾಡು ಅತ್ಯಂತ ದೊಡ್ಡದಾಗಿತ್ತು ಅಲ್ಲಿ ಅತ್ಯಂತ ಎತ್ತರವಾದ ಮರ ಗಿಡ ಬೆಳೆದಿದ್ದವು ಮುಗಿಲೆತ್ತರಕ್ಕೆ ಬೆಳೆದಿರುವಂತಹ ಆ ಮರಗಳನ್ನು ಬಳಸಿಕೊಂಡು ಬಳ್ಳಿಗಳು ಹರಡಿದ್ದವು ಆ ಒಂದು ಸುಂದರ ಪರಿಸರದಲ್ಲಿ ಹೂವು ಹಣ್ಣು ಪ್ರಾಣಿ ಪಕ್ಷಿಗಳು ಇದ್ದವು ಜೊತೆಗೆ ಪ್ರಾಣಿ ಪಕ್ಷಿಗಳು ನಾವೆಲ್ಲರೂ ಒಂದೇ ಕುಟುಂಬ ಎಂಬಂತೆ ಸಹಜೀವನ ನಡೆಸುತ್ತಿದ್ದವು ಹಾಗೆ ಆ ಕಾಡಿನಲ್ಲಿ ಜುಳುಜುಳು ಎಂದು ಹರಿಯುವಂತಹ ಸಣ್ಣ ಸಣ್ಣ ನದಿಗಳಿದ್ದವು ಇಂತಹ ಸುಂದರ ಪರಿಸರದಲ್ಲಿ ವಾಸಿಸ ವಾಸ ಮಾಡುವಂತಹ ಪ್ರಾಣಿ ಪಕ್ಷಿಗಳು ಅತ್ಯಂತ ಸುಂದರ ನೆಮ್ಮದಿಯ ಜೀವನವನ್ನು ನಡೆಸುತ್ತಿದ್ದವು ಇಲ್ಲಿ ತಾಣ ಅಂದ್ರೆ ಸ್ಥಳ ಎಂದರ್ಥ ಒಂದು ಮುಂಜಾನೆ ಕಾಡಿನ ಕಲರವದ ನಡುವೆ ಹೆಜ್ಜೆಯ ಸಪ್ಪಳವು ಪ್ರಾಣಿಗಳ ಕಿವಿಯನ್ನು ನಿಮಿರುವಂತೆ ಮಾಡಿತು ಏನೆಂದು ನೋಡುವಷ್ಟರಲ್ಲಿ ಮರದ ಬುಡಕ್ಕೆ ಬಿದ್ದ ಹೊಡೆತದಿಂದ ಪಕ್ಷಿಗಳು ಚೀರುತ್ತಾ ಹಾರಿದವು ಸನಿಹದಲ್ಲಿದ್ದ ಪ್ರಾಣಿಗಳು ಭಯಮಿಶ್ರಿತ ಕುತೂಹಲದಿಂದ ಯಾರದು ಎಂದು ತಿರುಗಿ ನೋಡಿದವು ಮಾನವನನ್ನು ಕಂಡು ಸಿಟ್ಟುಗೊಂಡು ವಾದಕ್ಕೆ ಮುಂದಾದವು ವಿದ್ಯಾರ್ಥಿಗಳೇ ಇಂತಹ ದೊಡ್ಡದಾದ ವಿಶಾಲವಾದ ಸುಂದರವಾದ ಕಾಡಿನಲ್ಲಿ ಒಂದು ದಿನ ಮುಂಜಾನೆ ಕಾಡಿನಲ್ಲಿ ಪ್ರಾಣಿ ಪಕ್ಷಿಗಳು ಎಂದಿನಂತೆ ತಮ್ಮ ಜೀವನವನ್ನು ನಡೆಸುತ್ತಿದ್ದವು ಆ ದಿನ ಆ ಕಾಡಿಗೆ ಒಬ್ಬ ಮಾನವನ ಪ್ರವೇಶವಾಗಿತ್ತು ಮಾನವ ತನ್ನ ಹೆಜ್ಜೆಯ ಸಪ್ಪಳವನ್ನು ಮಾಡುತ್ತಾ ಹೋಗಿ ಒಂದು ಗಿಡಕ್ಕೆ ತಾನು ತೆಗೆದುಕೊಂಡು ಹೋಗಿರುವಂತಹ ಕೊಡಲಿಯಿಂದ ಒಂದು ಏಟನ್ನು ಹಾಕಿದನು ಆಗ ಆ ಬಂದಿರುವಂತಹ ಶಬ್ದದಿಂದ ಅಲ್ಲಿರುವಂತಹ ಪ್ರಾಣಿ ಪಕ್ಷಿಗಳು ಹೆದರಿದವು ಅಲ್ಲಿನ ಪಕ್ಷಿಗಳು ಚೀರುತ್ತಾ ಅಂದರೆ ಶಬ್ದವನ್ನು ಮಾಡುತ್ತಾ ಆ ಸ್ಥಳದಿಂದ ಹಾರಿ ಹೋದವು ಹಾಗೆ ಆ ಸ್ಥಳದಲ್ಲಿ ಇರುವಂತಹ ಪ್ರಾಣಿಗಳು ಹೆದರಿ ಯಾರದು ಎಂದು ಕುತೂಹಲದಿಂದ ಕೇಳಿದವು ಅದೇ ಸಂದರ್ಭದಲ್ಲಿ ಕೇಳುತ್ತಾ ಹಿಂತಿರುಗಿ ನೋಡಿದಾಗ ಅಲ್ಲಿ ಮಾನವನಿದ್ದನು ಮಾನವನನ್ನು ಕಂಡು ಆ ಪ್ರಾಣಿಗಳು ಸಿಟ್ಟುಗೊಂಡವು ಅವನ ಜೊತೆ ವಾಗ್ವಾದಕ್ಕೆ ಮುಂದಾದವು ಅಂದರೆ ಅವನ ಜೊತೆ ವಾದ ಮಾಡಿದವು ಮೊಲ ಏ ಮಾನವ ನಿನಗಿನ್ನು ಬುದ್ಧಿ ಬರಲಿಲ್ಲವೇ ಅತಿವೃಷ್ಟಿ ಹಾಗೂ ಅನಾವೃಷ್ಟಿಯಿಂದ ಸಾವು ನೋವುಗಳು ಸಂಭವಿಸಿವೆ ಆದರೂ ಕಾಡಿನ ನಾಶಕ್ಕೆ ಮುಂದಾಗಿರುವೆಯಲ್ಲ ಛೀ ಅವಿವೇಕಿ ಮಾನವ ಕಾಡಿಗೆ ಬಂದು ಕಾಡಿನಲ್ಲಿ ಇರತಕ್ಕಂತಹ ಮರವನ್ನು ಕಡಿಯುವಂಥ ಸಂದರ್ಭ ಆವಾಗ ಮಲ ಮಾನವನಿಗೆ ಹೇಳಿತು ಏ ಮನುಷ್ಯನೇ ನಿನಗೆ ಇನ್ನೂ ಅರಿವು ಮೂಡಲಿಲ್ಲವೇ ಬುದ್ಧಿ ಬರಲಿಲ್ಲವೇ ಅಂತ ಕೇಳಿತು ಮುಂದುವರೆದು ಹೇಳ್ತತಿ ಅತಿವೃಷ್ಟಿ ಹಾಗೂ ಅನಾವೃಷ್ಟಿ ಅತಿವೃಷ್ಟಿ ಅಂದರೆ ಹೇರಳವಾಗಿ ಮಳೆಯಾಗುವುದು ಹಾಗೆ ಅನಾವೃಷ್ಟಿ ಅಂದರೆ ಮಳೆ ಆಗದೇ ಇರುವಂಥ ಒಂದು ಸಂದರ್ಭ ಹಾಗೆ ಈ ಅತಿವೃಷ್ಟಿ ಮತ್ತು ಅನಾವೃಷ್ಟಿಗಳಿಂದ ಸಾವು ನೋವುಗಳು ಉಂಟಾಗುತ್ತೆವು ಆದರೂ ಸಹ ನೀನು ನಿನ್ನ ಬುದ್ಧಿಯನ್ನು ಬಿಡುತ್ತಿಲ್ಲ ಜೊತೆಗೆ ಕಾಡಿನ ನಾಶವನ್ನು ಮಾಡುತ್ತಿರುವೆ ಅಂತ ಮೊಲ ಹೇಳಿತು ಇನ್ನೂ ಮುಂದುವರೆದು ಛಿ ಅವಿವೇಕಿ ಅವಿವೇಕಿ ಅಂದರೆ ಬುದ್ಧಿ ಇಲ್ಲದವಣೆ ಎಂದರ್ಥ ಈ ಮಾತನ್ನು ಮೊಲ ಮಾನವನಿಗೆ ಹೇಳಿತು ಮಾನವ ಅಂಜುಬುರಕ ಪ್ರಾಣಿಯೇ ನೀನು ಮಾನವನನ್ನು ಅವಿವೇಕಿ ಎನ್ನುವೆಯಾ ನಮ್ಮ ಬುದ್ಧಿವಂತಿಕೆ ನಿಮ್ ನಿನಗೇನು ಗೊತ್ತು ಕೊಡಲಿಯನ್ನು ಹೆಗಲ ಮೇಲಿಟ್ಟು ಗತ್ತಿನಿಂದ ಹೇಳಿದನು ಆ ಮಾನವ ಮೊಲಕ್ಕೆ ಹೇಳಿದ ಅಂಜುಬುರಕ ಪ್ರಾಣಿಯೇ ಮೊಲಕ್ಕೆ ಅಂದ ನೀನು ಅಂಜುಬುರುಕ ಪ್ರಾಣಿ ಅಂಜುಬುರ್ಕ ಅಂದ್ರೆ ಆ ಮೊಲಕ್ಕಿಂತ ಬಲಿಷ್ಠವಾದ ಎಲ್ಲ ಪ್ರಾಣಿಗಳಿಗೂ ಅಂಜುವಂತಹ ಒಂದು ಪ್ರಾಣಿ ಅದು ಮೊಲ ನೀನು ಮಾನವನನ್ನು ಅವಿವೇಕಿ ಅನ್ನುವೆಯಾ ಅಂಜುಬುರ್ಕ ಮೊಲವೇ ನೀನು ಮನುಷ್ಯರನ್ನು ಅವಿವೇಕಿ ಅಂತ ಕರಿತೀಯಾ ಅಂತ ಮಾನವ ಮೊಲಕ್ಕೆ ಹೇಳಿದ ಇನ್ನೂ ಒಂದು ಮಾತು ಹೇಳ್ತಾನೆ ಏನಂತ ನಮ್ಮ ಬುದ್ಧಿವಂತಿಕೆ ನಿನಗೇನು ಗೊತ್ತು ಏ ಅಂಜುಬುರಕ ಮೊಲವೇ ಮನುಷ್ಯನ ಬುದ್ಧಿ ಸಾಮರ್ಥ್ಯ ನಿನಗೆಷ್ಟು ಗೊತ್ತು ಅಂತ ಆ ಮಾನವ ಮೊಲಕ್ಕೆ ಹೇಳುತ್ತಾನೆ ಜಿಂಕೆ ಹೇಳಪ್ಪ ನಿಮ್ಮ ಜಾಣತನವನ್ನು ನಾವು ಸ್ವಲ್ಪ ತಿಳಿಯುತ್ತೇವೆ ಜಿಂಕೆ ಮನುಷ್ಯನಿಗೆ ಹೇಳುತ್ತದೆ ಹೇಳಪ್ಪ ನೋಡುನು ಮಾನವರ ಬುದ್ಧಿ ಸಾಮರ್ಥ್ಯ ಮಾನವರ ಜಾಣತನ ಎಷ್ಟಿದೆ ಅಂತ ನಾವು ಸ್ವಲ್ಪ ಕೇಳಿ ತಿಳಿದುಕೊಳ್ಳುತ್ತೇವೆ ಅಂತ ಜಿಂಕೆ ಮಾನವನಿಗೆ ಹೇಳಿತು ಮಾನವ ಆಕಾಶದಲ್ಲಿ ಹಾರುವ ವಿಮಾನ ನೀರಿನ ಮೇಲೆ ಚಲಿಸುವ ದೋಣಿ ಹಡಗುಗಳನ್ನು ಸೃಷ್ಟಿಸಿದ್ದೇವೆ ಇದಿಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಮಾನವ ಆ ಕಾಡಿನಲ್ಲಿ ಇರುವಂತಹ ಪ್ರಾಣಿಗಳಿಗೆ ಹೇಳುತ್ತಾನೆ ಏನಂತ ಆಕಾಶದಲ್ಲಿ ಹಾರುವಂತಹ ವಿಮಾನಗಳನ್ನು ನಾವು ಕಂಡುಹಿಡಿದಿದ್ದೇವೆ ಹಾಗೆ ನೀರಿನ ಮೇಲೆ ತೇಲುವಂತಹ ಹಡಗು ಮತ್ತು ದೋಣಿಗಳನ್ನು ಸಹ ನಾವು ತಯಾರಿಸಿದ್ದೇವೆ ಇದಷ್ಟು ಸಾಕಲ್ಲವೇ ನಮ್ಮ ಬುದ್ಧಿವಂತಿಕೆಗೆ ಅಂದ್ರೆ ನಾವು ಹಡಗು ವಿಮಾನ ಮತ್ತು ದೋಣಿಗಳನ್ನು ನಾವು ಸಂಚಾರಕ್ಕಾಗಿ ತಯಾರಿಸಿಕೊಂಡಿದ್ದೇವೆ ಇಷ್ಟು ಸಾಕು ನಮ್ಮ ಬುದ್ಧಿವಂತಿಕೆ ಎಷ್ಟಿದೆ ಅಂತ ತಿಳಿಯಲು ಅಂತ ಮಾನವ ಆ ಪ್ರಾಣಿಗಳಿಗೆ ಹೇಳುತ್ತಾನೆ ನರಿ ಕತ್ತನ್ನು ಮೇಲೆತ್ತಿ ಮೂದಲಿಸುತ್ತ ಪಕ್ಷಿಯನ್ನು ನೋಡಿ ವಿಮಾನವನ್ನು ಜಲಚರಗಳನ್ನು ನೋಡಿ ದೋಣಿ ಹಡಗುಗಳನ್ನು ನಿರ್ಮಿಸಿರುವೆ ಇದರಲ್ಲಿ ನಿಮ್ಮ ಸ್ವಂತಿಕೆ ಏನು ಮಧ್ಯದಲ್ಲಿ ಬಂದಂತಹ ನರಿ ಏನು ಹೇಳ್ತದ ಏ ಮನುಷ್ಯನೇ ನೀವು ವಿಮಾನವನ್ನು ತಯಾರಿಸಿದ್ದೀರಿ ಅದಕ್ಕೆ ಬೇಕಾದಂಥದ್ದೇನು ನೀವು ಪಕ್ಷಿಗಳು ಆಕಾಶದಲ್ಲಿ ಹಾರಾಡುವುದನ್ನು ನೋಡಿ ವಿಮಾನವನ್ನು ತಯಾರಿಸಿದ್ದೀರಿ ಹಡಗು ದೋಣಿಗಳನ್ನು ಸಹ ತಯಾರಿಸಿದ್ದೀರಿ ಆದರೆ ನೀರಿನಲ್ಲಿ ತೇಲುವಂತಹ ನಮ್ಮ ಜಲಚರಗಳನ್ನು ನೋಡಿ ನೀವು ಹಡಗು ಮತ್ತು ದೋಣಿಗಳನ್ನು ನಿರ್ಮಿಸಿದ್ದೀರಿ ಆದರೆ ಇದರಲ್ಲಿ ನಿಮ್ಮ ಬುದ್ಧಿ ಬಳಕೆಯಾಗಿಲ್ಲ ನಿಮ್ಮ ಸ್ವಂತಿಕೆ ಬಳಕೆಯಾಗಿಲ್ಲ ಆದರೆ ನೀವು ನಮ್ಮ ಕಾಡಿನಲ್ಲಿ ಮತ್ತು ನದಿಗಳಲ್ಲಿ ಇರುವಂತಹ ಜಲಚರಗಳನ್ನು ಪಕ್ಷಿಗಳನ್ನು ನೋಡಿ ಮಾತ್ರ ನೀವು ಕಲಿತಿದ್ದೀರಿ ಅಂತ ನರಿ ಮಾನವನಿಗೆ ಹೇಳಿತು ಮಾನವ ನರಿಯ ಮಾತಿಗೆ ಮಂಕಾದ ಮಾನವ ತೋರ್ಪಡಿಸಿಕೊಳ್ಳದೆ ಸುಂದರವಾಗಿ ಕಾಣಲು ನಾವು ಉಡುಗೆ ತೊಡುಗೆಗಳನ್ನು ಸೃಷ್ಟಿಸಿದ್ದೇವೆ ನಿಮಗಿದು ತಿಳಿಯದೆ ಮಾನವ ಮತ್ತೆ ನರಿಯ ಮಾತಿಗೆ ಉತ್ತರಿಸುತ್ತಾನೆ ಮಂಕಾದ ಮಂಕು ಅಂದ್ರೆ ಉತ್ತರ ಕೊಡಲಿಕ್ಕೆ ಸಾಧ್ಯವಾಗದ ಸ್ಥಿತಿಯಲ್ಲಿ ಬಂದ ಆದರೆ ಅವ ಅಂಥ ಸ್ಥಿತಿ ಬಂದಿದೆ ಅಂತ ಯಾವ ಪ್ರಾಣಿಗೂ ತೋರಿಸಿಕೊಳ್ಳಲಿಲ್ಲ ನಾವು ಸುಂದರವಾಗಿ ಕಾಣಲು ಉಡುಗೆ ತೊಡುಗೆಗಳನ್ನು ಸುಂದರವಾದ ಬಟ್ಟೆಗಳನ್ನು ನಾವು ತಯಾರಿಸಿಕೊಂಡಿದ್ದೇವೆ ನಿಮಗಿದು ಗೊತ್ತೇ ಅಂತ ಮಾನವ ಮತ್ತೆ ಪ್ರಶ್ನಿಸುತ್ತಾನೆ ಆಗ ಜಿಂಕೆ ಮೊದಲಿಗೆ ನಮ್ಮ ಚರ್ಮವನ್ನೇ ಧರಿಸುತ್ತಿದ್ದುದನ್ನು ನೆನಪಿಸಿಕೊ ನಿಮ್ಮ ಬಟ್ಟೆಯಲ್ಲೇನು ವಿಶೇಷ ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ಸಿದ್ಧಪಡಿಸಿರುವೆ ಸಹಜ ಸೌಂದರ್ಯ ನಮ್ಮದು ತಿಳಿಯಿತೆ ಮತ್ತು ಜಿಂಕೆ ಮಾನವನಿಗೆ ಹೇಳುತ್ತದೆ ಏ ಮನುಷ್ಯನೇ ಮೊದಲಿಗೆ ನೀವು ಪ್ರಾಣಿಗಳ ಚರ್ಮವನ್ನೇ ಧರಿಸುತ್ತಿದ್ದೀರಿ ಅದು ನಿನಗೆ ಗೊತ್ತಾ ನಿಮ್ಮ ಬಟ್ಟೆಯಲ್ಲಿ ಏನು ವಿಶೇಷ ಮನುಷ್ಯನೇ ನಿಮ್ಮ ಬಟ್ಟೆಯಲ್ಲಿ ಏನೇನೂ ವಿಶೇಷವಿಲ್ಲ ಹಿಂದೆ ನೀವು ಪ್ರಾಣಿಗಳ ಚರ್ಮವನ್ನೇ ನಿಮ್ಮ ಬಟ್ಟೆಯನ್ನಾಗಿ ಮಾಡಿಕೊಂಡಿದ್ದೀರಿ ಜೊತೆಗೆ ಪ್ರಾಣಿ ಪಕ್ಷಿ ಕೀಟಗಳ ಮೈಬಣ್ಣಕ್ಕೆ ಮನಸೋತು ನೀವು ನಮ್ಮಂತೆ ಸುಂದರವಾಗಿ ಕಾಣಲು ಬಟ್ಟೆಗಳನ್ನು ತಯಾರಿಸಿಕೊಂಡು ಧರಿಸುತ್ತಿದ್ದೀರಿ ಇದರಲ್ಲೂ ಸಹ ನಿಮ್ಮ ಸ್ವಂತಿಕೆ ಏನೂ ಇಲ್ಲ ಎಂದು ಆ ಜಿಂಕೆ ಮಾನವನಿಗೆ ಹೇಳಿತು ಕೋತಿ ಕೊಂಬೆಯನ್ನು ಹಿಡಿದು ಜೋತಾಡುತ್ತ ಜಿಂಕೆಯ ಕಣ್ಣಿನಂತಹ ಕಣ್ಣು ನವಿಲಿನ ನಡಿಗೆಯಂತಹ ನಡಿಗೆ ಕೋಗಿಲೆಯ ದನಿಯಂತಹ ದನಿ ಇರಬೇಕು ಎಂದೆಲ್ಲ ಹೇಳುವ ನೀವು ಸುಂದರವೋ ಅಥವಾ ನಾವು ಸುಂದರವೋ ವಿದ್ಯಾರ್ಥಿಗಳೇ ಮನುಷ್ಯನಿಗೆ ಈ ಕೋತಿ ಮತ್ತೊಂದು ಪ್ರತ್ಯುತ್ತರವನ್ನು ನೀಡುತ್ತದೆ ಅದೇನೆಂದರೆ ಜಿಂಕೆಯ ಕಣ್ಣಿನಂತಹ ಕಣ್ಣು ಮನುಷ್ಯನಿಗೆ ಜಿಂಕೆಯ ಕಣ್ಣಿನಂತಹ ಕಣ್ಣಿರಬೇಕು ನವಿಲಿನ ನಡಿಗೆಯಂತಹ ನಡಿಗೆ ಇರಬೇಕು ಎಂದು ಹೇಳ್ತಿದ್ರಿ ಜೊತೆಗೆ ಕೋಗಿಲಿಯ ದನಿಯಂತಹ ದನಿ ಇರಬೇಕೆಂದು ಹೇಳುತ್ತಿದ್ದೀರಿ ಇಷ್ಟೆಲ್ಲ ಹೇಳುವ ನೀವು ಮಾನವರು ನೀವು ಸುಂದರವೋ ಅಥವಾ ನಾವು ಸುಂದರವೋ ಎಂದು ಕೋತಿ ಮನುಷ್ಯನಿಗೆ ಪ್ರಶ್ನಿಸಿತು ಪ್ರಿಯ ವಿದ್ಯಾರ್ಥಿಗಳೇ ಇದು ಇವತ್ತಿನ ಒಂದು ಪಾಠ ಈ ಪಾಠಕ್ಕೆ ಸಂಬಂಧಿಸಿದಂತಹ ಅಥವಾ ಈ ಪಾಠದ ಒಂದು ಸಾರಾಂಶಕ್ಕೆ ಸಂಬಂಧಿಸಿದಂತಹ ಅಭ್ಯಾಸ ಪತ್ರಿಕೆಯಲ್ಲಿ ಬರುವಂತಹ ಪ್ರಶ್ನೆಗಳಿಗೆ ಉತ್ತರಿಸಿ ನಿಮ್ಮ ತರಗತಿಯ ಕನ್ನಡ ಶಿಕ್ಷಕ ಬೋ ಕನ್ನಡ ಶಿಕ್ಷಕರಿಗೆ ಆ ಅಭ್ಯಾಸ ಪತ್ರಿಕೆಯನ್ನು ಬಿಡಿಸಿ ಅವರಿಗೆ ವಾಟ್ಸಪ್ ಮೂಲಕ ಕಳುಹಿಸಬೇಕು ಧನ್ಯವಾದಗಳು